ಮಾರ್ಗಶಿರ ಮಾಸದ ಜಪಯಜ್ಞವನ್ನ ಮಾಡ್ತಾ ಇದ್ದೀವಿ ನಾಳೆ ಹೇಳುವ ಮಂತ್ರ ನಾರಾಯಣ ಮಂತ್ರ ಇದನ್ನ ಅಷ್ಟಾಕ್ಷರಿ ಮಂತ್ರ ಅಂತ ಹೇಳಲಾಗುತ್ತೆ ಇದು ಹೇಗಿದೆ ಅಂದ್ರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಇದನ್ನ ನೂರ ಎಂಟು ಬಾರಿ ಜಪ್ಸಿದ್ರೆ ಬಹಳ ಒಳ್ಳೇದು ಅಂತ ಹೇಳಲಾಗುತ್ತೆ ಇದನ್ನ ಭಕ್ತಿ ಶ್ರದ್ಧೆಗಳಿಂದ ಪ್ರತಿದಿನ ಜಪಿಸ್ತಾ ಇದ್ರೆ ಸರ್ವ ಇಷ್ಟಾರ್ಥಗಳು ನೆರವೇರುತ್ತೆ ಸಾತ್ವಿಕತನ ಉತ್ತಮ ಜೀವನ ಆಧ್ಯಾತ್ಮಿಕ ವರ್ತನೆ ವರ್ಚಸ್ಸು ತಾನಾಗಿಯೇ ಮನೆ ಮಾಡ್ಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಈ ಓಂ ನಮೋ ನಾರಾಯಣಾಯ ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ಬುಧ ದಿಶೆ ಇದ್ರೆ ಬುಧ ಮಹಾರ್ ದಿಶೆ ಇದ್ರೆ ಬುಧ ಭುಕ್ತಿ ಇದ್ರೆ ಜಾತಕದಲ್ಲಿ ಬುಧನ ಒಂದು ನೆಗೆಟಿವಿಟಿ ಇದ್ರೆ ತೆಗ್ದಾಕೋದ್ರಲ್ಲಿ ಬಹಳ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಬುಧ ವೀಕ್ ಆಗಿದ್ರೆ ಬುಧನ ನೆಗೆಟಿವ್ ಇದ್ರೆ ನರಗಳ ತೊಂದರೆ ಇರ್ಬೋದು ಮತ್ತೆ ಅಕಾಲಿಕ ಮರಣ ಆಕ್ಸಿಡೆಂಟ್ಸು ಈ ರೀತಿ ಬುಧ ಕೊಡ್ತಾನೆ ಅಂದ್ರೆ ಆರೋಗ್ಯ ಚೆನ್ನಾಗಿರೋದಿಲ್ಲ ಅಂದ್ರೆ ಪದೇ 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 ಆರೋಗ್ಯ ಕೆಡ್ತಾನೆ ಇರೋದು ಇದೆಲ್ಲ ಕೊಡ್ತಾ ಇರ್ತಾನೆ ಅದನ್ನ ತೆಗೆದಾಕುವಲ್ಲಿ ಓಂ ನಮೋ ನಾರಾಯಣಾಯ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಒಂದ್ ಮಿರಾಕಲ್ ರೀತಿ ವರ್ಕ್ ಮಾಡುತ್ತೆ ಅಂತ ಹೇಳ್ಬೋದು ಅದಕ್ಕೆ ಇದನ್ನ ಅಷ್ಟಾಕ್ಷರ ಮಹಾಮಂತ್ರ ಅಂತ ಕೂಡ ಹೇಳ್ತಾರೆ ಇದನ್ನ ನಾಳೆಯ ದಿನ ಎಲ್ಲರೂ ಜಪಿಸೋಣ ಓಂ ನಮೋ ನಾರಾಯಣಾಯ ಅಂತ